ದೇಹ ದೂರ ಆಗಿರಬಹುದು, ಆದರೆ ಅವರ ದೇಹ ಕಣ್ಣಿನಿಂದ ದೂರ ಆದರೂ ಸಹಿತ, ಅವರ ಈ ದೇಹ ಮಣ್ಣಿನಲ್ಲಿ ಮರೆಯಾದರೂ ಸಹಿತ, ಅವರು ಈ ನಾಡಿನ ಜನಗಳ ಅಂತರಂಗದಲ್ಲಿ ಹಚ್ಚಿದ ದೀಪ ಅವರು, ಅದು ಆರದ ದೀಪ. ನಾವು ಈ ವಿಶ್ವದಲ್ಲಿ ಕೇವಲ ಒಂದು ದಿವಸ, ವರ್ಷಕ್ಕೆ ಒಂದು ದಿವಸ ಕಾರ್ತಿಕೋತ್ಸವ ಮಾಡಿವಷ್ಟೇ. ಆದರೆ ಸಿದ್ದೇಶ್ವರ ಸ್ವಾಮೀಜಿಗಳು, ನಾವು ಒಂದು ದಿವಸ ಒಮ್ಮೆ ಕಾರ್ತಿಕೋತ್ಸವ ಮಾಡಿವೆ, ಆದರೆ ಒಮ್ಮೆ ಲಕ್ಷ ದೀಪೋತ್ಸವ ಮಾಡಿರ್ಬೋದು, ಆದರೆ ಅವರು ತಮ್ಮ ಜ್ಞಾನದ ಮಾತುಗಳಿಂದ ಈ ವಿಶ್ವದ ತಾಯಿಗೆ, ವಿಶ್ವದ ಜನನಿಗೆ ಅವರು ಪ್ರತಿನಿತ್ಯ ಜ್ಞಾನದಾರತಿಯನ್ನು ಮಾಡಿದರು. ಅವರು ಹೋದಲ್ಲಿ ಲಕ್ಷ ಲಕ್ಷ ಜನ ಕೂಡ್ತಿದ್ರು, ಪ್ರತಿ ದಿವಸವೂ ಅವ್ರದ್ದು ಲಕ್ಷ ದೀಪೋತ್ಸವ, ಅವ್ರದ್ದು ಅವರ ಬದುಕೇ ಒಂದು ನಿತ್ಯ ಕಾರ್ತಿಕೋತ್ಸವ ಆಗಿತ್ತು. ಆ ಜಾತ್ರೆಯನ್ನು ನೋಡಿ ತುಂಬ ಸಂತೋಷಪಟ್ಟು ಅವರು ಹೇಳಿದ ಮಾತೇನೆಂದರೆ, ಇದೊಂದು ಈ ವಿಶ್ವವೂ ಸಹಿತ ಇದೊಂದು ದೇವನ ಜಾತ್ರೆ. ಇದು ಈ ದೇವನ ಜಾತ್ರೆಗೆ ನಾವೆಲ್ಲ ಅತಿಥಿಗಳಾಗಿ ಬಂದೀವಿ. ಮತ್ತು ಕವಿ ರವೀಂದ್ರರ ಮಾತುಗಳನ್ನು ಅವರು ನೆನಪಿಸಿದರು, ಇದು ನಮ್ಮ ಹುಟ್ಟೇನಿದೆ, ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್ ಅನ್ನುವಂಥ ಮಾತುಗಳನ್ನು ಅವರು ನೆನಪಿಸಿದ್ರು. ಅಂದರೆ ನಮ್ಮೆಲ್ಲರ ಹುಟ್ಟು ದೇವನು ಈ ಜಗತ್ತಿನ ಜಾತ್ರೆಯನ್ನು ನೋಡಲಿಕ್ಕೆ ದೇವರು ಕೊಟ್ಟ ಆಮಂತ್ರಣ ಇದು ಅನ್ನೋ ಮಾತುಗಳನ್ನು ವೇದಿಕೆಯಲ್ಲಿ ಹೇಳಿದರು. ಆಮೇಲೆ ಗವಿಸಿದ್ದೇಶ್ವರ ಅನ್ನುವುದನ್ನು, ಗವಿ ಅನ್ನೋದು ಕೇವಲ ಕಲ್ಲಿನ ಗವಿಯಲ್ಲ, ಜನರ ಹೃದಯವೇ ಒಂದು ಹೃದಯ ಗುಹೆ ಇದೆ. ಈ ಹೃದಯ ಗುಹೆಯಲ್ಲಿ ಯಾವನು ಚೈತನ್ಯ ರೂಪದೊಳಗಿದ್ದಾನೋ ಅವನು ಗವಿಸಿದ್ದೇಶ್ವರ ಅನ್ನುವುದನ್ನು ಬಹಳ ವಿಸ್ತೃತವಾಗಿ ನಮ್ಮ ಜನರಿಗೆಲ್ಲ ತಿಳಿಸಿಕೊಟ್ಟಿರುವಂಥ ಶಕ್ತಿ.